ಅನಾದಿ ಕಾಲದಿಂದಲೂ ಭಾರತ ಯೋಗಕ್ಕೆ ಹೆಸರುವಾಸಿ. ದೇಶ ವಿದೇಶದಲ್ಲಿಯೂ ಕೂಡ ಹೆಸರುವಾಸಿಯಾಗಿದೆ. ಭಾರತದ ಯೋಗಕ್ಕೆ ಮಾರು ಹೋದವರಿಲ್ಲ. ಯೋಗ ತರಬೇತಿಯನ್ನ ಅಭ್ಯಾಸ ಮಾಡಲಿಕ್ಕೆಂದೇ ವಿದೇಶಿಗರಾದ ಸೌತ್ ಅಮೆರಿಕದ ಚಿಲಿ ಪ್ರದೇಶದ ಆಲಿಸನ್ ಯೋಗದ ಮೇಲಿನ ವ್ಯಾಮೋಹದಿಂದ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕುಬಿಹಾಳ್ ಗ್ರಾಮದ ಬಸವ ಯೋಗ ಶಾಲೆಯಲ್ಲಿ ಯೋಗ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಈ ಹಿಂದೆ ಆಲಿಸನ್ ಅಷ್ಟಾಂಗ ಯೋಗ ತರಬೇತಿಗಾಗಿ ಮೈಸೂರನ್ನ ಹುಡುಕಿಕೊಂಡು ಬಂದು ನಿರಂತರ ಒಂದು ತಿಂಗಳ ಯೋಗ ಅಭ್ಯಾಸವನ್ನು ಮಾಡಿದ್ದಾರೆ. ಕಳೆದ 15 ದಿನಗಳ ಕಾಲ ಕುಬಿಹಾಳ್ ಗ್ರಾಮದಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. ಸನಾತನ ಕಾಲದಿಂದಲೂ ಭಾರತೀಯರು ಯೋಗ ಮತ್ತು ಜ್ಞಾನದಿಂದ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಜಾಗತೀಕರಣದ ವೇಗದಿಂದ ಆರೋಗ್ಯದಲ್ಲಿ ಅನೇಕ ದುಷ್ಪರಿಣಾಮಗಳನ್ನು ಎದುರಿಸುತ್ತಿದ್ದು ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಜಾಗತಿಕವಾಗಿ ಭಾರತ ಮುಂಚೂಣಿಯಲ್ಲಿದ್ದು ಯೋಗದ ಮೂಲಕ ಪರಿಹಾರವನ್ನು ಕಂಡುಕೊಂಡಿದೆ. 2015 ಜೂನ್ 21 ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿದ್ದು ಅದರಂತೆ ಪ್ರತಿ ವರ್ಷ ಯೋಗ ಆಚರಣೆ ಜಾಗತಿಕವಾಗಿ ಹೆಚ್ಚು ಹೆಚ್ಚು ಪ್ರಭಾವವನ್ನು ಬೀರುತ್ತಿದೆ. ಹೀಗಾಗಿ ಯೋಗ ಅಭ್ಯಾಸಕ್ಕಿಲ್ಲಿಗೆ ಬಂದಿದ್ದೇನೆ ಎಂದು ಆಲಿಸನ್ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. So, well, now I'm living in Italy, and this experience in India started from started in Mysore. I went from to 200 Ashtanga Yoga training course on December. So that's where I met Vishalu. And this friend that invited me to be here for a couple of days, and it finally the duration was like 2 weeks, but because I'm really enjoying the experience, not only because of yoga and because of Baswa, and also because of the people around here, the family of Michelle Baswa, that are being so nice with me. And well, going back to the point of yoga, it's been a great experience to also learn different styles like Aryan yoga, which I feel like is kind of flying and feeling freedom. And then wheel yoga, stick yoga, something that is completely new for me. So yeah, I'm feeling so grateful of this experience. ಇಂದಿನ ಯುವಕ ಯುವತಿಯರು ಯೋಗಕ್ಕೆ ಮಾರು ಹೋಗುತ್ತಿರುವುದು ಸಂತಸದ ವಿಷಯವಾಗಿದೆ. ಯೋಗ ತರಬೇತಿಗಾಗಿ ನಮ್ಮ ಗ್ರಾಮಕ್ಕೆ ಅಮೆರಿಕದ ಆಲಿಸನ್ ಬಂದಿರುವುದು ಹೆಮ್ಮೆ ತರುವ ವಿಷಯವಾಗಿದೆ ಎಂದು ಯೋಗ ಶಿಕ್ಷಕರಾದ ಬಸವರಾಜ ಚೆನ್ನಸಂಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನಮಸ್ತೆ ಎವ್ರಿವನ್, my name is basavaraj samshi. I'm from Karnataka, Dharwad district and Kubiyar village. So I have been teaching yoga fast 15 years, and I'm the disciple of all 25 different styles. I have been working with sarva and jiva yoga. So we have the very big chain of yoga institute across India. So now I've been teaching people, those ones to become my instructors, and I'm just working on more of online teacher training programs and also offline workshops, like kind of Aryan yoga teacher training programs, and also we'll be working on the wheel yoga teacher training program, and we'll be doing a lot of fancy styles of yogas. So I have been teaching first 15 years, as I told you earlier, and out of 15 years I've been teaching a teacher training program, especially from first 8 years, and I taught more than 580 people, and those who are working across India, even in abroad also. ನಾನು ಸಣ್ಣಗ್ರಾಮದಲ್ಲಿ ನಾನು ಸತತ 8 ತಿಂಗಳುಗಳ ಕಾಲ ಬಸವರಾಜ್ ಸಂಶಿ ಅವರ ಹತ್ರ
ತುಂಬಾ ಯೋಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ. ಸೊ ಈ ಒಂದು 8 ತಿಂಗಳುಗಳ ಕಾಲ ಸತತವಾಗಿ ಅವರು ನನಗೆ ಉಚಿತವಾಗಿ ವಿದ್ಯಾಭ್ಯಾಸವನ್ನ ನೀಡ್ತಾ ಇದ್ದಾರೆ. ಹಾಗೆ ನನಗೆ ಅಷ್ಟೇ ಅಲ್ಲದೆ ಹಲವಾರು ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಅವರು ನಮ್ಮ ಗ್ರಾಮ ಮುಂದುವರಿಯಲಿ ಅನ್ನೋ ಉದ್ದೇಶ ಇಟ್ಕೊಂಡು, ಅವರ ಆರೋಗ್ಯ ಸುಧಾರಿಸಲಿ ಅನ್ಕೊಂಡು ಅವರಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಹಾಗೆ ನಾನು ಅವ್ರ ಹತ್ರ 8 ತಿಂಗಳುಗಳ ಕಾಲ ಯೋಗ ವಿದ್ಯಾಭ್ಯಾಸ ಕಲ್ತ್ಕೊಂಡು ಅವರು ನನ್ನ ನಾನು ಇದೇ ಯೋಗ ವಿದ್ಯಾಭ್ಯಾಸದಲ್ಲಿ ಅಂದ್ರೆ ಯೋಗ ಇನ್ಸ್ಟ್ರಕ್ಟರ್ ಆಗ್ಬೇಕಂತ ಹೇಳಿ ಅನ್ಕೊಂಡೆ. ಸೊ ಅವ್ರು ನನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವಾಗ 1 ತಿಂಗಳುಗಳ ಕಾಲ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿ ಮೈಸೂರು ಅಷ್ಟಾಂಗ ಯೋಗ ಶಾಲೆಯಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡೆ. ಇವಾಗ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ PG ಡಿಪ್ಲೊಮಾ ಇನ್ ಯೋಗ ಮಾಡ್ತಾ ಇದ್ದೇನೆ. ಸೊ ನಾನು ಮೈಸೂರಿಗೆ ಹೋದಾಗ ಅಲ್ಲಿ ನನಗೆ ಅಲಿಸನ್ ಅಂತ ಹೇಳಿ ಒಬ್ಳು ಫ್ರೆಂಡ್ ಅಂಡ್ ಮೀಶಾ ಅಂತ ಹೇಳಿ ಇಬ್ರು ಫ್ರೆಂಡ್ಸ್ ಕ್ಲೋಸ್ ಆಗಿ, ಸೊ ನೀನ್ ಹೆಂಗ್ ಕಲ್ತೆ ಏನು ಅಂತ ಎಲ್ಲ ಕೇಳಿದ್ರು. ನಾನು ಬಸವರಾಜ್ ಸರ್ ಅವ್ರ ಪರಿಚಯ ಮಾಡಿಸಿ, ಸೊ ಅವ್ರು ನಮ್ಮೂರಿಗೆ ಬಂದು ಇವಾಗ ಇಲ್ಲೇ ವಿದ್ಯಾಭ್ಯಾಸವನ್ನ ಕಲಿತಾ ಇದ್ದಾರೆ. ಮೀಶಾ 4 ದಿನಗಳ ಕಾಲ ಟ್ರೈನಿಂಗ್ ತಗೊಂಡು ವಾಪಸ್ ಹೋದ್ಲು. ಇವಾಗ ಅಲಿಸನ್ ಸತತವಾಗಿ 13 ದಿನಗಳ ಕಾಲ ಅವರು ಯೋಗ ವಿದ್ಯಾಭ್ಯಾಸ ಕಲ್ತ್ಲು.